ಈ ಬೆಳಗಿದೆ ವರ್ಷ ಪೂರ್ತಿ ಡಿಮ್ಯಾಂಡ್ ಹಾಗಾಗಿ ಇದನ್ನ ಹಸಿರು ಬಂಗಾರ ಅಂತಾನೂ ಕೂಡ ಕರೀತಾರೆ ನೀವು ಇದನ್ನ ಬೆಳೆದ್ರೆ ಕೇವಲ ಅರ್ಧ ಎಕರೆಯಲ್ಲಿ ತಿಂಗಳಿಗೆ 40,000 ಆರಾಮಾಗಿ ಸಂಪಾದಿಸಬಹುದು ಹಾಗೆ ಈ ಬೆಳೆಯ ಮಾರ್ಕೆಟಿಂಗ್ ಕೂಡ ಅತ್ಯಂತ ಈಜಿ ಯಾಕೆಂತಂದ್ರೆ ಲೋಕಲ್ ಅಲ್ಲಿ ನಿಮಗೆ ಸಾಕಷ್ಟು ಬೇಡಿಕೆ ಇದೆ ಹಾಗಾದ್ರೆ ರೈತರ ಕೈ ಹಿಡಿಯೋ ಆ ಬೆಳೆ ಯಾವುದು ಆ ಬೆಳೆಯನ್ನ ಬೆಳೆದ ಯಶಸ್ವಿ ರೈತನಿಂದ ಆ ಬೆಳೆಯನ್ನ ಹೇಗೆ ಬೆಳೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡ್ತೀನಿ ನಮಸ್ಕಾರ ಸ್ನೇಹಿತರೆ ಫ್ರೀಡಂ ಫಾರ್ಮಿಂಗ್ ಕನ್ನಡ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಕೃಷಿ ಮಾಡಬೇಕು ಅಂತಂದ್ರೆ ಎಲ್ಲರೂ ಹೇಳೋದು ಸಾಕಷ್ಟು ಜಾಗ ಇರಬೇಕು ಅಂತ ಹಾಗೆ ಕೃಷಿಯಲ್ಲಿ ಒಂದು ಇನ್ಕಮ್ ಬರಬೇಕು ಅಂತಂದ್ರೆ 5-6 ತಿಂಗಳು ಅಥವಾ 2-3 ವರ್ಷ ಕಾಯಬೇಕು ಅಂತ ಹೇಳ್ತಾರೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಕೇವಲ ಒಂದು ತಿಂಗಳಲ್ಲಿ 40,000 ವನ್ನ ಈಜಿಯಾಗಿ ದುಡಿತಾ ಇದ್ದಾರೆ ಹಾಗಾದ್ರೆ ಅವರು ಬೆಳಿತಾ ಇರೋ ಬೆಳೆ ಯಾವುದು ಅದೇ ವೀಳ್ಯದೆಲೆ ನೀವು ಕೇಳಿರಬಹುದು ಬೀಟಲ್ ಲೀಫ್ ಅಂತಾನೂ ಕೂಡ ಕರೀತಾರೆ ಇದನ್ನ ಬೆಳೆದು ಅವರು ಕೇವಲ ಅರ್ಧ ಎಕರೆಯಲ್ಲಿ 40,000 ವನ್ನ ಒಂದು ತಿಂಗಳಲ್ಲೇ ದುಡಿತಾ ಇದ್ದಾರೆ ಹಾಗಾದ್ರೆ ಉಮೇಶ್ ಕಾಮತ್ ಅವರು ಈ ವೀಳ್ಯದೆಲೆಯನ್ನ ಬೆಳೆಯೋದಕ್ಕೆ ಕಾರಣ ಏನು ಅದೇ ಲಾಭದಾಯಕ ಅಂತ ಅವರಿಗೆ ಯಾಕೆ ಅನಿಸ್ತು ಹಾಗಾದ್ರೆ ವೀಳ್ಯದೆಲೆಯನ್ನ ನೀವು ಬೆಳಿಬೇಕು ಅಂತಂದ್ರೆ ನೀವು ಹೇಗೆ ಆರಂಭಿಸಬೇಕು ಅದನ್ನ ಅವರಿಂದನೇ ತಿಳಿಯೋಣ ನಾವು ವೀಳ್ಯದೆಲೆ ನೆಟ್ಟ ಪ್ರಮಾಣ ಇರೋದು ಈಗ ನಾವು ನೆಟ್ಟದಂತ ಒಂದು ಅರ್ಧ ಎಕರೆ ಜಾಗ ಅಂತ ಹೇಳಿ 50 ಸೆನ್ಸ್ ಹೇಳ್ತಾರೆ ಇಲ್ಲಿ ಸೆನ್ಸ್ ಲೆಕ್ಕದಲ್ಲಿ 50 ಸೆನ್ಸ್ ಜಾಗದಲ್ಲಿ ನಟ್ಟಿದ್ದೀನಿ 50 ಸೆನ್ಸ್ ಜಾಗ ನಟ್ಟಿರೋ ಸಮೇತ ನಾವು ತಿಂಗಳಿಗೆ 25-30 ದುಡಿಬೋದು ಅಂದರೆ ನಟ್ಟ ದಿವಸದಿಂದ ಸ್ಟಾರ್ಟ್ ಆಗಿದ್ದವನು ನಟ್ಟು 8 ತಿಂಗಳು ಏನು ಕೊಯ್ಲಿಕ್ಕಿಲ್ಲ ನೋಡಿ ಅದು ಸಮೇತ ಬಂದು ಬರುವಾಗ ನಟ್ಟದಿಂದ ಒಂದು 3-4 ವರ್ಷ ಸತತವಾಗಿ ಆದಾಯ ಕೊಡುವಂಥದ್ದು ಬಳ್ಳಿ ಅಂದರೆ ವೀಳ್ಯದೆಲೆ 25-30 ಮತ್ತು ನಾವು ಅದಕ್ಕೆ ಹಾಕುವಂಥ ಫುಡ್ ಆಗಲಿ ಅದಕ್ಕೆ ದುಡಿಯುವಂಥ ನಾವು ವ್ಯಯ ಆಗಲಿ ಅದರ ಮೇಲೆ ಅವಲಂಬಿಸ್ತದೆ ಇಲ್ಲದ್ರೆ ಸಾಧಾರಣ ಒಂದು ಸಾಧಾರಣ ರೈತ ಸಾಧಾರಣ ಒಂದು ಮಾಡಿದ್ರೆ 25-30 ದುಡಿಬೋದು ಈಗ ನಾನು ಅಷ್ಟು ದುಡಿತಿದ್ದೇನೆ ಈಗ ಇಲ್ಲ ಮರದ ಮೇಲೆ ಬಿಟ್ಟರೆ ವಿಲ್ಲದಲ್ಲೇ ಹಪ್ತದ ಹೋದರೂ ಮರದ ಮೇಲೆ ಕಾಯಿ ಫಸಲು ಸ್ವಲ್ಪ ಕಡಿಮೆ ಆಗ್ತದೆ ಅಡಿಕೆ ಮರಕ್ಕೆ ಅಡಿಕೆ ಮರದ ಮೇಲೆ ಹೋದರೂ ಅಡಿಕೆ ಕಡಿಮೆ ಆಗ್ತದೆ ತೆಂಗಿನ ಮರದ ಮೇಲೆ ಹೋದರೆ ತೆಂಗಿನಿಗೆ ಕಡಿಮೆ ಆಗ್ತದೆ ಅಂದರೆ ಅದು ಅದಕ್ಕೊಂದು ಎರಡು ಬಳ್ಳಿಗೆ ಬೇರು ಉಂಟು ನೋಡಿ ಆ ಬೇರಿನ ಮರದ ಸವಲತ್ತನ್ನು ಹೇಳ್ಕೊಳ್ತದೆ ಆವಾಗ ಅಲ್ಲಿ ಮೇಲೆ ಫಸಲು ಕಮ್ಮಿ ಇದರ ಲಾಭ ಆದರೂ ಅದರಲ್ಲಿ ಕಡಿಮೆ ಆಗ್ತಲ್ಲ ಹಾಗೆ ಮಾಡಬೇಕಂತಿಲ್ಲ ಅದಕ್ಕೆ ಮರಕ್ಕೆ ಬಳ್ಳಿ ನೆಡುವಂಥ ಸಪ್ರೇಟ್ ಜಾಗವನ್ನು ಮಾಡಿಕೊಂಡು ನಾನು ಈಗ ಮತ್ತೆ ತೋರಿಸ್ತೇನೆ ನಿಮಗೆ ಸಪ್ರೇಟ್ ಜಾಗವನ್ನು ತಗೊಂಡು ಗುಟ್ಟ ಹಾಕಿ ನೆಡುವಂಥದ್ದು ಅದು ನಾವು ಆ ಟೈಪ್ ಪದ್ಧತಿ ಮಾಡ್ತೇವೆ ಬಳ್ಳಿ ಒಂದು 2-3 ಮರಕ್ಕೆ ನೆಟ್ಟಿದ್ದೇನೆ ಬಟ್ ಅದರ ಮೇಲೆ ಕಾಯಿ ಇಲ್ಲ ನೋಡಿ ಡೆಮೋ ಮಾಡಿ ತೋರಿಸ್ಬೋದು ಹಾಗಾದರೆ ನಡಬಾರ್ದು ಅಂದರೆ ನಡಲಿಕ್ಕೋಸ್ಕರ ತೋರಿಸೋಕ್ಕೋಸ್ಕರ ನೆಟ್ಟಿದ್ದು ನಾನು ಅದಂದರೆ ಒಮ್ಮೆಲೆ ಅರ್ಧ ಎಕರೆ ಮಾಡಿದರೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಒಂದು 6 ತಿಂಗಳು ಬಿಟ್ಟು ನಂತರ ಇಡಬೇಕಾಗಿದ್ರೆ ಬುಡ ಹಾಕುವುದಕ್ಕೆ ಸಮಸ್ಯೆ ಆಗ್ತದೆ ಚೇಂಜ್ ಮಾಡ್ತಾ ಇರಬೇಕು ಅದಕ್ಕೊಂದು 3-4 ವರ್ಷದಲ್ಲಿ ಡ್ಯಾಮೇಜ್ ಮಾಡಬೇಕು ಬುಡ ಇಡಬೇಕು ಆ ಟೈಪ್ ಆಗ್ತದೆ ಜಾಗ ಬೇಕು ನೀರು ಬೇಕು ವಾತಾವರಣ ಸರಿಯಾಗಿರಬೇಕು ವಾತಾವರಣ ಸರಿ ಇಲ್ಲಿಯ ಉಡುಪಿ ಜಿಲ್ಲೆ ವಾತಾವರಣ ಕೃಷಿಗೆ ಸಂಬಂಧಪಟ್ಟ ಒಳ್ಳೆ ಜಾಗ ಉಂಟು ವಾತಾವರಣ ಒಳ್ಳೆಯದುಂಟು ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆದರೂ ಸಹ ಬೇಸಿಗೆ ಟೈಮಲ್ಲಿ ಬೇಕಷ್ಟು ವಿಳ್ಯದೆಲೆಗೆ ಬೇಕಷ್ಟು ವಾತಾವರಣ ಕರೆಕ್ಟ್ ಬರ್ತದೆ ಪುತ್ತೂರು ಸುಲಿಯದ ಕಾಫಿ ತೋಟವನ್ನು ಇಲ್ಲಿ ಮಾಡ್ಬೋದು ಬಟ್ ತೋಟ ಮಾಡೋದು ಫಸಲು ಸಿಗಲಿಕ್ಕಿಲ್ಲ ಆಯಾ ಸಂಬಂಧಪಟ್ಟ ಜಾಗಕ್ಕೆ ಆಯಾ ಸಂಬಂಧಪಟ್ಟದೊಂದು ಕೃಷಿ ಅಂತ ಉಂಟು ಅದನ್ನು ಮಾಡಿಸ್ಕೊಂಡು ಹೋದರೆ ಮಾತ್ರ ಕೃಷಿ ಆದಾಯ ಬರ್ತದೆ ಹೊರತು ನಾವು ಶೃಂಗೇರಿ ಹೊರನಾಡು ಹೋಗುವ ರಸ್ತೆಯಲ್ಲಿ ಕಾಫಿ ತುಂಬ ಸಿಗ್ತದೆ ನಾವೊಂದು 2-4 ಗಿಡ ತಂದು ನೆಟ್ಟಿದ್ದೇನೆ ಸುಮಾರು ದೊಡ್ಡದಾಗಿದೆ ಒಂದು ಕಾಫಿಗೆ ಬೀಜ ಸಹ ಇಲ್ಲ ಗಿಡ ಸಹ ಬೆಲೆಗೆ ಬರೋದಿಲ್ಲ ಅಂದರೆ ಅಲ್ಲಿಯ ವಾತಾವರಣ ಕಾಫಿಗೆ ಸಂಬಂಧಪಟ್ಟಿದೆ ಇಲ್ಲಿಯ ವಾತಾವರಣ ಕೃಷಿಗೆ ತೆಂಗಿನ ಗಿಡ ಅಡಿಕೆ ಮತ್ತು ವೀಳ್ಯದೆಲೆ ಇಂಥ ತರಕಾರಿಗಳಿಗೆ ವೀಳ್ಯದೆಲೆ ಪೂಜೆಯಿಂದ ಹಿಡಿದದ್ದು ಅಂತ್ಯ ಸಂಸ್ಕಾರವರೆಗೂ ನಾವು ಯಾವ ಜೀವನದಲ್ಲಿ ಯಾವುದು ಕರ್ಮಾಂಗ ಮಾಡ್ತೇವೆ ನೋಡಿ ಎಲ್ಲದಕ್ಕೂ ವೀಳ್ಯದೆಲೆ ಪ್ರಥಮ ಪೂಜೆಗೆ ವೀಳ್ಯದೆಲೆ ಗಣಪತಿನಿಗೂ ನಾವು ಹೇಗೋ ಪ್ರಥಮ ಪೂಜೆ ಮಾಡ್ತೇವೆ ನೋಡಿ ಅದೇ ಅಷ್ಟೇ ಪ್ರಮಾಣದಲ್ಲಿ ವೀಳ್ಯದೆಲೆಗೂ ಸ್ಥಾನಮಾನ ಕೊಟ್ಟದ್ದುಂಟು ಮದುವೆ ಸಮಾರಂಭಕ್ಕೆ ಆಗ್ಬೋದು ಕೋಲಕ್ಕೆ ಹೈಯೆಸ್ಟ್ ಹೋಗುವಂಥ ಜಾಸ್ತಿ ಹೋಗುವಂಥದ್ದು ಕೋಲಕ್ಕೆ ಕೋಲದಲ್ಲಿ ರಾತ್ರಿ ನಿದ್ದೆ ಬಿಡ್ತಾರಲ್ಲ ಒಂದು ಕೋಲ ಆದರೆ 10 ಕಟ್ಟು ವೀಳ್ಯದೆಲೆ 1,000 ಬಳ್ಳಿ ಎಲೆ ಒಂದು ಕೋಲಕ್ಕೆ ಬೇಕಿದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಡೆಯುವಂಥದ್ದು ಕಾರ್ಯಕ್ರಮ ಅಂದರೆ ರಾತ್ರಿ ಹೋಗೋದು ವೀಳ್ಯದೆಲೆ
ಉಮೇಶ್ ಕಾಮತ್ ಅವರು ಹೇಳಿದ ಹಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ವೀಳ್ಯದೆಲೆಯನ್ನ ಅಡಿಕೆ ಮರಕ್ಕೆ ಇಲ್ಲಾಂದ್ರೆ ತೆಂಗಿನ ಮರಕ್ಕೆ ಅಥವಾ ಬೇರೆ ಗಿಡಗಳಿಗೆ ಹಂಬಿಸಿಬಿಡ್ತಾರೆ. ಆದ್ರೆ ಹಾಗೆ ಮಾಡೋದು ತಪ್ಪು ಸ್ನೇಹಿತರೆ. ಯಾಕೆಂದ್ರೆ ವೀಳ್ಯದೆಲೆಯ ಒಂದು ಬೇರು ನಿಮ್ಮ ತೆಂಗಿನ ಮರ ಇರಬಹುದು, ಅಡಿಕೆ ಮರ ಇರಬಹುದು, ಅದರ ಬೇರಿನಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರಿಬಿಡುತ್ತೆ. ಇದರಿಂದ ನಿಮ್ಮ ಅಡಿಕೆ ತೋಟದ ಇಳುವರಿ ಅಥವಾ ತೆಂಗಿನ ಮರದ ಇಳುವರಿ ಕುಂಠಿತವಾಗುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಬೇರೆ ಒಂದು ಒಣಗಿದ ಕಂಬ ಆಗಿರಬಹುದು ಅಥವಾ ಬಿದಿರು ಆಗಿರಬಹುದು ಅಥವಾ ಬೇರೆ ಒಂದು ಕಂಬಗಳನ್ನು ಹೇಗೆ ರೂಪಿಸಬೇಕು ಅಂತ ಅವರು ಈಗಾಗಲೇ ಹೇಳಿದ್ದಾರೆ ನಿಮಗೆ. ಹಾಗಾದ್ರೆ ನೀವು ಇದನ್ನ ಆರಂಭಿಸಬೇಕು ಹೊಸದಾಗಿ ಅಂತಂದ್ರೆ ನಿಮಗೆ ಎಷ್ಟು ಅಂದಾಜು ಒಂದು ಬಂಡವಾಳ ಬೇಕಾಗಬಹುದು, ಹಾಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಗ್ತವ ಅದನ್ನ ತಿಳ್ಕೊಂಡು ಬರೋಣ. ನಾವು ಸ್ವಂತ ದುಡಿದಾದ್ರೆ ಅವನಿಗೆ ಬಳ್ಳಿ ನಮ್ಮ ಹತ್ರ ಉಂಟಂತ ಆದರೆ ಅವನಿಗೆ ವಿದೌಟ್ ಅಮೌಂಟ್ ಖರ್ಚೇ ಇಲ್ಲದಂತ ಅಂದರೆ ನಾನು ಪೂರ್ವಜರು ನಟ್ಟಂಥ ಬಳ್ಳಿಯನ್ನೇ ಕಿತ್ಕೊಂಡು ನಡೆದು ಹೊರತು ನನಗೆ ಒಂದು ರೂಪಾಯಿ ಖರ್ಚಿಲ್ಲ. ಗೊಬ್ಬರ ಮನೆಯಲ್ಲಿ ಉಂಟು, ಬೇಕಷ್ಟು ಗಿಡ ಅದಕ್ಕೆ ಕೋಳ್ ಗಿಡಗಳು ಬೇಕಷ್ಟು ಮನೆಯಲ್ಲೇ ವಾತಾವರಣದಲ್ಲಿ ಉಂಟು. ನನಗೆ ಖರ್ಚು ಲೆಕ್ಕದಲ್ಲಿ ಹಾಕಲಿಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ. ಯಾಕಂದರೆ ಬೇರೆ ಹೊರಗಿನವರು ಮಾಡೋದಾದರೆ ಬಳ್ಳಿ ಒಂದು ಬಳ್ಳಿಗೆ 5 ರೂಪಾಯಿಂದ 10 ರೂಪಾಯಿ ಒಂದು ಕೋಲ್ ಬಳ್ಳಿ ಹೇಳ್ತಾರೆ. 5 ರೂಪಾಯಿ 10 ರೂಪಾಯಿ ತಗೊಳ್ತಾರೆ ತೊಟ್ಟೆಯಲ್ಲಿ ಹಾಕ್ಕೊಂಡು. ನಾವು ಹೋದ ವರ್ಷ ಸ್ವಲ್ಪ ಗಿಡ ಕೊಟ್ಟಿದ್ದೇನೋ ಉಚಿತವಾಗಿ ಕೊಟ್ಟಿದ್ದೇನೆ ಬೇರೆಯವರಿಗೆಲ್ಲ. ಉಚಿತವಾಗಿ ಕೊಟ್ಟದ್ದು ಸುಮಾರು ಕಡೆ ಹೋಗಿದೆ, ಅದು ತೊಟ್ಟೆ ಹಾಕಲ್ಲ. ಬಟ್ ಹೊರಗಿನವ್ರು ಮಾಡಿದ್ರೆ, ಹೊರಗಿನ ಜನ ಮಾಡೋದಾದರೆ 1 ಎಕರೆ ಕಡಿಮೆ 20,000 ರೂಪಾಯಿ ಖರ್ಚು ಉಂಟು. 20,000 ಬೇಕು ಒಂದು ಸರ್ತಿ ನಡುವುದಕ್ಕೆ, ಇದು ದರ ಮಾಡಿ ಬಳ್ಳಿ ನೆಟ್ಟು ಒಂದು ಜೀವ ಆಗ ಹಂತಕ್ಕೆ. ಮತ್ತು ಕೋಲು ನಾವು ಹೊರಗಡೆ ತರೋದಾದರೆ ಅದಕ್ಕೂ ಚಿಕ್ಕ ಬಟ್ಟೆ ಖರ್ಚು ಇದೆ. ಒಂದು 50-60,000 ರೂಪಾಯಿ ಖರ್ಚು ಉಂಟಂದರೆ 1 ಎಕರೆ ಜಾಗದಲ್ಲಿ ಬಳ್ಳಿ ಮಾಡ್ಬೋದು ಈಗಿನ ವಾತಾವರಣಕ್ಕೆ. ಮತ್ತೆ ಖರ್ಚಿಲ್ಲ, ಒಂದು ಸರ್ತಿ ನೆಟ್ಟರೆ 3 ವರ್ಷ ಮೇಲೆ ಹೋಗಿ ಬರ್ತಾನೆ. 3-4 ವರ್ಷ ಕರೆಕ್ಟ್ ಆದರೆ ಕೊಳೆ ರೋಗ ಅಂತ ಅದಿಲ್ಲದ್ರೆ 5 ವರ್ಷ 10 ವರ್ಷ ಬಂದದ್ದು ಉಂಟು. ನಮ್ಮಂಥ ರೈತರಿಗಾದರೆ ನಾವು ದರ ನಿಗದಿ ಮಾಡೋದಿಲ್ಲ. ಯಾಕೆಂದರೆ ಕೊಟ್ಟದ್ದು ಅಂತ ತಗೊಳ್ತೇವೆ. 500 ರೂಪಾಯಿ ಕೊಟ್ಟದ್ದುಂಟು, 1,000 ರೂಪಾಯಿ ಕೊಟ್ಟದ್ದು, ದರ ನಿಗದಿ ಅಂತ ಇಷ್ಟವರೆಗಿಲ್ಲ. ಯಾಕೆಂದರೆ ಇದು ವೀಳ್ಯದೆ ಇದು ಒಳ್ಳೆ ಮೆಣಸಿನ ಗಿಡಕ್ಕೆ ಒಂದು ಬಳ್ಳಿಗೆ 15 ರೂಪಾಯಿ ಒಂದು ತೊಟ್ಟೆಯಲ್ಲಿ ಹಾಕ್ಕೊಂಡು. ಬಟ್ ಇದಕ್ಕೆ ಇಷ್ಟವರೆಗೆ ದರ ನಿಗದಿ ಮಾಡಲಿಲ್ಲ. ಸ್ವಂತ ನಾವು ಸ್ವಂತವೇ ಕೆಲಸ ಮಾಡೋದು. ಬಂಡವಾಳಕ್ಕೆ ಹಾಕೋದ್ರೆ ಅದು 15-20,000 ರೂಪಾಯಿ ಒಂದು 1/2 ಎಕರೆಗೆ 10,000 ರೂಪಾಯಿ ಕಾಯ್ತು ನಮಗೆ. 1/2 ಎಕರೆ ಜಾಗ ತೋರಿಸಿದೆ ಹಿಂಗೆ, 1/2 ಎಕರೆ ಜಾಗ 10,000 ರೂಪಾಯಿ ಬಂಡವಾಳ ಸಾಕಾಗ್ತದೆ. ಎಲ್ಲ ಹೊರಗಡೆ ಗೊಬ್ಬರ ಲೆಕ್ಕಾಚಾರ ಹಾಕಿದೆ. ಬಟ್ ನಾನು ಅದನ್ನು ಯಾವುದು ಹೊರಗಡೆ ಕೊಡೋದಿಲ್ಲ, ನಾನೇ ಸ್ವಂತ ಕೆಲಸ ಮಾಡ್ತೇನೆ. ಮನೆ ಫ್ರೀ ಇರೋ ಹೋಗೋದು ಬಳ್ಳಿ ಕೆಲಸ ಮಾಡೋದು. 1 ಎಕರೆದಲ್ಲಿ ಒಂದು 10-20 ದಿವಸ ಕೆಲಸ ಮಾಡ್ಬೋದು, ಒಂದು ಹದ್ದಕ್ಕೆ. ಮತ್ತು 4 ತಿಂಗಳು 3-4 ತಿಂಗಳು ಅಂತ ಕೆಲಸ ಮಾಡಬೇಕೆಂದಿಲ್ಲ, ಅದಕ್ಕೆ ಗೊಬ್ಬರ ಎಲ್ಲ ಹಾಕಬೇಕೆಂದಿಲ್ಲ. 2-3 ತಿಂಗಳೊಮ್ಮೆ ಗೊಬ್ಬರ ಹಾಕಿ ಸಾಕಾಗಿಲ್ಲ. 7-8 ತಿಂಗಳಲ್ಲಿ ಒಮ್ಮೆಲೆ ಸಿಗುವುದಿಲ್ಲ. 10 ರೂಪಾಯಿ 20 ರೂಪಾಯಿ ಸ್ಥಾನದ 1,000 ರೂಪಾಯಿಂದ ಸ್ಟಾರ್ಟ್ ಆಗಿ 50,000 ಹೋಗ ಅವ್ರು 1.5 ವರ್ಷ ಆಗ್ತದೆ. ಬಂಡವಾಳ ತೆಗಲಿಕ್ಕೆ 1.5 ವರ್ಷ ಬೇಕು. ಅದರಂಥ ಬಂದ ಆದಾಯಗಳು ಅವು ಎಷ್ಟು ವರ್ಷ ಬದುಕಿದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಒಮ್ಮೆಲೆ ಗಿಡ ನೆಟ್ಟ ನಂತರ ಸಣ್ಣ ಮಕ್ಕಳು ಹುಟ್ಟಿ ಎಜುಕೇಷನ್ ಆಗಿ ಕೆಲಸ ಸಿಗುವವರೆಗೆ ಸಾಕ್ತದೆ ಅದೇ ಸೇಮ್ ಇಲ್ಲ. ಇದಕ್ಕೆ ಅವನಿಗೆ ರೆಕಾರ್ಡ್ ಉಂಟಂತಾದರೆ ಬೇರೆ ಕೃಷಿಗೆ ಅಂತೇಳಿ ಮಾಡ್ಬೋದು. ವೀಳ್ಯದೆಲೆ ಕೃಷಿಗೆ ಅಂತ ಸರ್ಕಾರದಿಂದ ಯಾವುದೇ ಸವಲತ್ತು ಇಷ್ಟರೇ ಕೊಡಲಿಲ್ಲ ಸರ್ಕಾರ. ಅದು ಅದಕ್ಕೆ ನಾವು ದುಡ್ದಕ್ಕೆ ಸರ್ಕಾರದಿಂದ ನಮಗೆ 100-200 ಚಿಲ್ಲರೆ ಏನು ಹಣ ಕೊಡ್ತದಲ್ಲ, ಅದನ್ನು ಮಾಡಿಸ್ಬೋದು. ಬೇರೆ ಒಂದು ಕೆಲಸ ಮಾಡಿಸಿ ಅದರ ಸಂಬಳನ ಕೊಡಿಸ್ಬೋದು. ಅರ್ಧ ಅಮೌಂಟ್ ಸಿಗ್ತದೆ. ನಮ್ಮ ಅಮೌಂಟ್ ಸಿಕ್ಕಿದ್ರೆ ನಾವರಿಗೆ ಕೊಟ್ಟು ಇಬ್ಬರದ ಅಮೌಂಟ್ 4 ಜನ ಕೊಟ್ಟು ಅದು ಆ ವ್ಯವಸ್ಥೆಯಲ್ಲಿ ಮಾಡ್ಬೋದು ಹೊರತು ಸರ್ಕಾರದಿಂದ ಯಾವುದು ಕೃಷಿಗಂತೆ ವೀಳ್ಯದೆಲೆ ಕೃಷಿ ಮಾಡ್ತೀನಿ ಸರ್ಕಾರ ಯಾವುದೇ ಸವಲತ್ತು ಕೊಡ್ತೀವಿ. ಸಾಮಾನ್ಯವಾಗಿ ಕೆಲವರು ಅನ್ಕೋತಾರೆ ವೀಳ್ಯದೆಲೆ ಏನಪ್ಪ 1 ರೂಪಾಯಿ 2 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ, 5 ರೂಪಾಯಿ 10 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ, ಅದಕ್ಕೇನು ಬೆಲೆ ಇದೆ, ಕೇವಲ ಪೂಜೆಗಳ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಖಂಡಿತ ಅಲ್ಲ ಸ್ನೇಹಿತರೆ. ಇದನ್ನು 200 ಕೋಟಿಯಷ್ಟು ಜನ ಪ್ರಪಂಚದಾದ್ಯಂತ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವು ನಮ್ಮ ಒಂದು ಪೂರ್ವಜರು ಕೂಡ ಇದನ್ನು ಉಪಯೋಗಿಸೋದಕ್ಕೆ ಒಂದು ರೀಸನ್ ಕೂಡ ಇತ್ತು. ಯಾಕೆಂತಂದರೆ ಅವರು ಊಟ ಆದ ನಂತರ ವೀಳ್ಯದೆಲೆಯನ್ನು ಸೇವಿಸ್ತಾ ಇದ್ರು. ಹೌದು, ವೀಳ್ಯದೆಲೆಯನ್ನು ತಂಬಾಕು ಜೊತೆ ಸೇವಿಸೋದು ಖಂಡಿತವಾಗಿ ಅದು ಆರೋಗ್ಯಕ್ಕೆ ಹಾನಿಕರ ಅಂತಲೇ ಹೇಳ್ತೀನಿ. ಆದರೆ ವೀಳ್ಯದೆಲೆಯನ್ನು ಅಥವಾ ನಾವು ಸ್ವೀಟ್ ಬೀಡ ಅಥವಾ ಸ್ವೀಟ್ ಪಾನ್ ಅಂತಲೇ ಏನು ತಿಂತೀವಿ, ಇದರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ ಪ್ರಕ್ರಿಯೆ ಏನಾಗುತ್ತೆ ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಊಟ ಆದ ನಂತರ ಆ ಒಂದು ಪದ್ಧತಿಯನ್ನು ನಮ್ಮ ಹಿಂದಿನಿಂದ ಪೂರ್ವಜರು ಕೂಡ ಮಾಡಿಕೊಂಡು ಬಂದಿದ್ದಾರೆ ಇದರಲ್ಲಿರುವಂತಹ ಆ ಒಂದು ಗುಣದಿಂದ. ಅಷ್ಟೇ ಅಲ್ಲ, ವೀಳ್ಯದೆಲೆಯನ್ನು ಕೇವಲ ಪೂಜೆ ಅಥವಾ ಪುನಸ್ಕಾರಗಳಿಗೆ ಮಾತ್ರ ಯೂಸ್ ಮಾಡ್ತಾರೆ, ಖಂಡಿತ ಇಲ್ಲ. ಇದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ. ಹಾಗಾಗಿ ವೀಳ್ಯದೆಲೆಗೆ ಸಾಕಷ್ಟು ಬಿಗ್ ಮಾರ್ಕೆಟ್ ಇದೆ. ನೀವು ಸಣ್ಣ ಪ್ರಮಾಣದಲ್ಲಿ ಬೆಳೆದರೂ ಕೂಡ
ನಿಮ್ಮ ಒಂದು ವೀಳ್ಯದೆಲೆಯನ್ನ ಲೋಕಲ್ ಮಾರ್ಕೆಟ್ನಲ್ಲೇ ಆರಾಮಾಗಿ ಸೇಲ್ ಮಾಡಬಹುದು. ಯಾಕೆಂದ್ರೆ ವೀಳ್ಯದೆಲೆಯನ್ನ ತಿನ್ನುವರು ಕೂಡ ಕಡಿಮೆ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇದಕ್ಕೆ ಇನ್ನೊಂದು ಏನಂತಂದ್ರೆ ನೀವು ಒಂದು ಹೊರಗಿನ ಮಾರ್ಕೆಟ್ ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಂದ್ರೂ ಕೂಡ ಅಥವಾ ದೇಶದಾದ್ಯಂತ ಕಳಿಸಬೇಕಂದ್ರೂ ಕೂಡ ಒಂದು ಅತ್ಯುತ್ತಮವಾದ ಮಾರ್ಕೆಟ್ ಕೂಡ ಇದಕ್ಕೆ ಸಿಗುತ್ತೆ. ಹಾಗಾದ್ರೆ ಇಂತಹ ಒಂದು ಅದ್ಭುತವಾದ ಮಾರ್ಕೆಟ್ ಇರುವಂತಹ ಲಾಭದಾಯಕ ಕೃಷಿಯಾಗಿರುವಂತಹ ವೀಳ್ಯದೆಲೆಯನ್ನ ನೀವು ಎಲ್ಲಿ ಬೆಳಿಬೇಕು? ಓಪನ್ ಫೀಲ್ಡ್ ಅಲ್ಲೇ ಬೆಳೆಯೋದು ಉತ್ತಮನಾ ಅಥವಾ ಹಸಿರು ಮನೆ ಒಳಗಡೆ ಬೆಳೆಯೋದು ಉತ್ತಮನಾ? ಯಾವ ತಳಿ ಬೆಸ್ಟ್? ಇದರಲ್ಲಿ ಎಷ್ಟು ತಳಿಗಳಿವೆ? ಮಾರ್ಕೆಟ್ ಮಾಡೋದು ಹೇಗೆ? ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನ ಉಮೇಶ್ ಕಾಮತ್ ಅವರು ನಿಮಗೆ ನೀಡುತ್ತಾರೆ. ಇಲ್ಲಿ ಉಡುಪಿ ಜಿಲ್ಲೆ ವೀಳ್ಯದೆಲೆ ಒಂದು ಅಂಬಡೆ ಬಳ್ಳಿ ಹೇಳ್ತಾರೆ, ಒಂದು ಕೋಲ್ ಬಳ್ಳಿ ಹೇಳ್ತಾರೆ, ಒಂದು ಮರದ ಬಳ್ಳಿ ಹೇಳ್ತಾರೆ, ಒಂದು ಬಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಒಂದು ಸ್ವಲ್ಪ ದಪ್ಪ ಸೈಜ್. ಅಂತರ ಬೆಲೆ ಅಲ್ಲ ಅದು, ಇದಕ್ಕೆ ಒಂದು ನಾಲ್ಕೈದು ವರ್ಷ ಬದುಕುವ ಇದು ಗಿಡ. ಇದನ್ನ ಅಂತರ ಬೆಲೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತರ ಬೆಲೆ ಅಂದರೆ ಒಂದು 6 ತಿಂಗಳು 7 ತಿಂಗಳು ಕಟಾವು ಮಾಡುವಂಥ ಬಿಸಾಡುವಂಥದ್ದು. ಇದು ಲೆವೆಲ್ ಜಾಗ, ನೀರು ನಿಲ್ಲದ ಜಾಗ, ಅಂದರೆ ಅದ ಗುಡ್ಡೆ ಪ್ರದೇಶಗಳಲ್ಲಿ ಅಂಥ ಜಾಗದಲ್ಲಿ ಕೃಷಿ ಮಾಡಬೇಕು. ಅಂತ ಬಯಲುಗದ್ದೆ ನೀರು ಗದ್ದೆ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನೀರು ಮಳೆಗಾಲದಲ್ಲಿ ನೀರು ಕಡಿಮೆ, ಸೆಕೆಗಾಲದಲ್ಲಿ ನೀರು ಜಾಸ್ತಿ ಬೇಕಾಗುವಂಥ ಬಳ್ಳಿ ಅದು. ನಾವು ನೆಟ್ಟದ ಇಲ್ಲಿ ಮಜ್ಜಲು ಗದ್ದೆ ಹೇಳ್ತಾರೆ, ಇಲ್ಲ ಸ್ವಲ್ಪ ಹದ ಒಣ ಬೇಸಾಯ ಅಂತ ಆ ಜಾಗದಲ್ಲಿ ನೆಡಬೇಕು. ಅಂತರ ಬೆಲೆ 5 ವರ್ಷ ಸಂಪೂರ್ಣವಾಗಿ ಬದುಕುವಂಥದ್ದು ಇಲ್ಲ. ಮತ್ತು ಅಡಿಕೆ ಮರ, ತೆಂಗಿನ ಮರಕ್ಕೆ ಬಿಟ್ಟರೆ ಬಿಡ್ಬೋದು. ಬಟ್ ಅದಕ್ಕೆ ಸ್ವಲ್ಪ ನಮಗೆ ಬೇರೆ ಫಸಲು ಸ್ವಲ್ಪ ಕಡಿಮೆ ಆಗ್ತದೆ ಅಡಿಕೆ ಮರ ಮತ್ತು ತೆಂಗಿನ. ಇದಕ್ಕೆ ಇಲ್ಲಿ ಪಂಗಾರ ಗಿಡ ಅಂತ ಸಿಗ್ತದೆ ಈ ವಾತಾವರಣಕ್ಕೆ, ಪಂಗಾರ ಗಿಡ ಅಂದರೆ ಅದು ಒಮ್ಮೆ ಗಿಡ ನೆಟ್ಟರೆ ಅದು ನೆಟ್ಟದ ಗಿಡ ನಮಗೆ 15 ವರ್ಷದ ಮತ್ತೆ ವೀಳ್ಯದೆಲೆ ಬದುಕಿ ಉಳಿದೋದು ಉಂಟು. ಅದಂದರೆ ಪಂಗಾರ ಗಿಡ ಜೀವ ಆಗಿ ಹೋಗ್ತದೆ. ವೀಳ್ಯದೆ ಬಳ್ಳಿ ಬೇರೆ ಗೂಟ ನೆಟ್ಟರೆ ಕೊಲ್ ಇದು ಉದ್ರಲು ಇದು ತಿಂದು ಗೆದ್ದಲು ತಿಂದು ಕಟ್ಟಾಗಿ ಬೀಳ್ತದೆ. ನಮಗೆ ಓಪನ್ ಜಾಗದಲ್ಲೇ ಮಾಡುವಂಥ ಜಾಸ್ತಿಯಾಗಿ ಓಪನ್ ಜಾಗದಲ್ಲಿ. ಅದಕ್ಕೆ ಬಿಸಿಲು ಬೇಕಲ್ಲ, ಒಂದು ಹೊತ್ತಾದರೂ ಬಿಸಿಲು ಬೇಕು, ಬೆಳಗ್ಗೆಲ್ಲ ಸಂಜೆ ಹೊತ್ತು ಬಿಸಿಲು ಬೇಕು. ಇಲ್ಲೇ ಉಡುಪಿ ಜಿಲ್ಲೆ ವೀಳ್ಯದೆಲೆ ಒಂದು ಅಂಬಡೆ ಬಳ್ಳಿ ಹೇಳ್ತಾರೆ, ಒಂದು ಕೋಲ್ ಬಳ್ಳಿ ಹೇಳ್ತಾರೆ, ಒಂದು ಮರದ ಬಳ್ಳಿ ಹೇಳ್ತಾರೆ, ಒಂದು ಬಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಒಂದು ಸ್ವಲ್ಪ ದಪ್ಪ ಸೈಜು. ಮತ್ತು ಇಲ್ಲಿ ಬನಾರಸ್ ಸಮೇತ ಆಗ್ತದೆ, ಬನಾರಸ್ ಇಲ್ಲಿ ಪ್ರಚಲಿತ ಇಲ್ಲ. ಇದು 4 ಬಗೆಯ ಬಳ್ಳಿಯನ್ನು ಇಲ್ಲಿ ಒಳ್ಳೆಯ ಜನರು ಉಪಯೋಗ ಮಾಡುವಂಥ ಬಳ್ಳಿ ಅಂದರೆ ಕೋಲ್ ಬಳ್ಳಿ. ಕೆಲವು ಕಾಪು ಕ್ಷೇತ್ರ ಹೋದರೆ, ನಮ್ಮ ಉಡುಪಿ ಲಾಲಾಜಿ ಮಂಡನ ಕ್ಷೇತ್ರ ಹೋದರೆ ಅಲ್ಲಿ ಮರದ ಬಳ್ಳಿ ಹೇಳ್ತಾರೆ, ಮರದ ದೊಡ್ಡ ಮರದ ಮೇಲೆ ಬಿಡುವಂಥದ್ದು. ಅದಕ್ಕೆ ಏನಾಗೋದಿಲ್ಲ, ಹಲಸಿನ ಮರ ಮತ್ತು ಇದು ಮಾವಿನ ಮರ, ಆ ಮರದ ಮೇಲೆ ಬಿಡುವಂಥ ಬಳ್ಳಿ ಮರದ ಬಳ್ಳಿ. ಇಲ್ಲಿ ಕೋಲ್ ಬಳ್ಳಿ ಅಂದರೆ ಕೋಲಿಗೆ ಹೋಗುವಂಥ ಬಳ್ಳಿ ಕೋಲ್ ಬಳ್ಳಿ. ನಿಮ್ಮಲ್ಲಿ ಚಪ್ಪರ ಬಳ್ಳಿ ಹೇಳ್ತಾರೆ, ಚಪ್ಪರ ಬಳ್ಳಿ ಅಂದರೆ ಬಳ್ಳಿ ನೆಟ್ಟು ಅದು ಚಪ್ಪರ ಬಳ್ಳಿ ಆಗ ಅದಕ್ಕೆ ಚಪ್ಪರ ಬಳ್ಳಿ ಹೇಳ್ತಾರೆ. ಮತ್ತು ಇದು ಬಳ್ಳಿ ಅಂತ ಹೇಳ್ತಾರೆ, ಬಳ್ಳಿ ಅಂತ ಹೇಳಿದ್ರೆ ಅದು ಅಂತ ಸಾಕಷ್ಟು ಒಂದು 30-35 ಫೀಟ್ ಅವರೆಗೆ ಹೈಟ್ ಹೋಗ್ತದೆ, ಅದಕ್ಕೆ ಮೇಲೆ ಹೋಗ್ತಾ ಕೊಡ್ತಾ ಇರಬೇಕು. ಅಂಥ ಬಳ್ಳಿಗಳು ಉಂಟು. ಅಂಬಡೆ ಬಳ್ಳಿ ಹೇಳ್ತಾರೆ, ಅಂಬಡೆ ಬಳ್ಳಿ ಅಚ್ಚೆ ಪ್ರಚೋದನೆ. ಮತ್ತು ಈ ಬಳ್ಳಿಯಲ್ಲಿ ಆಗ್ಬೋದು ಆಗೋದಿಲ್ಲ ಅಂತ ಇಲ್ಲ, ಬಟ್ ಯಾರು ಇಷ್ಟವರೆಗೆ ನೋಡಲಿಲ್ಲ. ನನಗೆ ಸುಮಾರು ಎಂಟ್ರಿ ಮಾಡುವಾಗ ಕೆಲವು ನಾನು ಯೂಟ್ಯೂಬಲ್ಲಿ ಹಾಕುವಾಗ ಬ್ಯಾಂಗ್ಳೂರವರು ಬಂದಿದ್ದರು, ಸ್ವಾಮಿ ನಾವು 10 ಎಕರೆ ಜಾಗದಲ್ಲಿ ಬಳ್ಳಿ ನೆಡ್ಬೋದು ಅಂತೇಳಿ. 10 ಎಕರೆ ಜಾಗದಲ್ಲಿ ಬಳ್ಳಿ ನೆಟ್ಟರೆ 50 ಜನ ಕೆಲಸ ಇಡಬೇಕಾಗ್ತದೆ. 1/2 ಎಕರೆ ಜಾಗದಲ್ಲಿ ಒಬ್ಬನೇ ಕೆಲಸ ಇಟ್ಟು ಮಾಡುವಷ್ಟು ಕೆಲಸ ಉಂಟು. ಅವರಿಗೆ ಒಂದು ಅನುಭವ ಸ್ವಲ್ಪ ಕಡಿಮೆ. ಅವರು ಬಳ್ಳಿ ಅಂತ ಹೇಳಿದರೆ ಒಂದು ದೊಡ್ಡ ತೋಟ ಮಾಡಿದ ಹಾಗೆ, ಅದು ಸುಲಭದ ಒಂದು ಕೆಲಸ ಅಂತ ಹೇಳಿದರು. ಬಳ್ಳಿ ಅಂದರೆ ಅದು ಹುಟ್ಟಿಂದ ಮಗುವಿನ ಸಾಕ್ತೇವೆ ನೋಡಿ, ಆ ಟೈಪ್ ಒಂದು ಶಾಲೆ ಹೋಗುವಾಗ ಮಗುವನ್ನು ಹೇಗೆ ನಾವು ಒಂದು ಹಂತದಲ್ಲಿ ಬೆಳೆಸ್ತೇವೆ, ಆ ಹಂತದಲ್ಲಿ 8 ತಿಂಗಳು ನಾವು ಬೆಳೆಸಿದರೆ 8 ತಿಂಗಳ ನಂತರ ಅದು ನಮಗೆ ಕೊಡುವಂಥ ಸಂಪಾದನೆ ಹೊರತು ಅದರ ಮೊದಲು ನಮಗೆ ಸಂಪಾದನೆ ಕಡಿಮೆ ಆಗ್ತದೆ. ಸ್ವಲ್ಪ ಅನುಭವ ಸ್ವಲ್ಪ ಇರುವುದಿಲ್ಲ, ಬಟ್ ಕೇಳುವಂಥದ್ದು ಕೇಳ್ತಾರೆ ಅಷ್ಟೇ. ಬನಾರಸ್ ಎಲೆ ಸ್ವಲ್ಪ ಹಸಿರು ಟೈಪ್ ಬರ್ತದೆ, ಮತ್ತು ಸೇಲಂ ಎಲೆ ಸ್ವಲ್ಪ ಬಿಳಿ ಬರ್ತದೆ. ನಮ್ಮ ಕೋಲ್ ಬಳ್ಳಿ ಮತ್ತು ಕಂಪ್ಲೀಟ್ ಹಸಿರು, ಅಂದರೆ ಮರದ ಎಲೆ ಉಂಟು ನೋಡಿ ಹಸಿರು ಮರದ, ಕಂಪ್ಲೀಟ್ ಹಸಿರಾಗಿ ಬರ್ತದೆ. ಈ ಅಂಬಡೆ ಬಳ್ಳಿ ಹೇಳ್ತಾರೆ, ಒಂದು ಹಸಿರು ಮತ್ತು ಸ್ವಲ್ಪ ರೆಡ್ ಮಿಕ್ಸ್ ಬಣ್ಣವನ್ನು ಹೊಂದಿರ್ತದೆ. ಮತ್ತು ಇದು ಮರದ ಬಳ್ಳಿ ಹೇಳ್ತಾರೆ, ಮರದ ಬಳ್ಳಿ ದಪ್ಪ ಸ್ವಲ್ಪ ದೊಡ್ಡ ಸೈಜ್ ನೋಡೋಗುತ್ತದೆ. ಒಂದು 4 ಮಿಕ್ಸ್ ಮಾಡಿ ಇಟ್ಟರು ರೈತನಿಗೆ ತಿನ್ನೋಗುತ್ತದೆ. ಮರದ ಬಳ್ಳಿ ತಿಂದರೆ ಬಾಯಿ ಸುಣ್ಣದಾಂಶ ಜಾಸ್ತಿ ಬಾಯಿ ಹೊಡಿತದೆ. ಅದು ಕೋಲ್ ಬಳ್ಳಿ ತಿಂದವನು ಮರದ ಬಳ್ಳಿ ತಿನ್ನೋದಿಲ್ಲ, ಮರದ ಬಳ್ಳಿ ತಿಂದವನು ಅಂಬಡೆ ಬಳ್ಳಿ ತಿನ್ನೋದಿಲ್ಲ. ತಿನ್ನುವನಿಗೆ ಯಾವ ಬಳ್ಳಿ ಅಂತೇಳಿ ತಿನ್ನುವನಿಗೆ ಬಾಯಿಗೆ ಹೇಳ್ತದೆ. ನಾವು ಮಿಕ್ಸ್ ಮಾಡಲಿಕ್ಕೆ ಕೊಡಲಿ ಆಗೋದಿಲ್ಲ, ಬೇರೆ ಬೇರೆ ಕೊಡಬೇಕು. ನಮ್ಮ 2-3 ಜಾತಿ ಇದ್ದರೂ ಸಹ ಬೇರೆ ಬೇರೆ ಕೊಡಬೇಕಾಗ್ತದೆ.
ಒಂದು ಮಿಕ್ಸಿ ಮಾಡಲಿಕ್ಕೆ ಆಗೋದಿಲ್ಲ. ಕೋಲ್ಬಲ್ಲಿ ಇಲ್ಲೇ ಕೋಲ್ಬಲ್ಲಿ ಸಿಕ್ಕಾಪಟ್ಟೆ ಖಾರ, ಅಂಬಡವಲ್ಲಿ ಸ್ವಲ್ಪ ಸ್ವೀಟ್, ಬನಾರಸ್ ತುಂಬ ಸ್ವೀಟ್ ಅಂದರೆ ಸ್ವೀಟ್ ಬೀಡ ಹಾಕ್ತಾರೆ ಅಂಗಡಿಗಳಲ್ಲಿ, ಸ್ವೀಟ್ ಬೀಡ ಹಾಕಿಕೊಡ್ತಾರೆ ನೋಡಿ ಜರ್ದ ಗಿರ್ದ ಅಂತೇಳಿ. ಅದು ಸೇಲಂ ಬರ್ತದಲ್ಲಿ ಸ್ವಲ್ಪ ಖಾರ ಕಡಿಮೆ, ಮರದ ಬಳ್ಳಿ ಈ ಬಳ್ಳಿಗಿಂತಲೂ ಖಾರ ಸ್ವಲ್ಪ ದಪ್ಪ ಸೈಜ್, ಅದು ನಮ್ಮ ಈಗ ಹಿಡುವಾಗ ಪುಡಿ ಆಗ್ತದೆ ಬಳ್ಳಿ, ಆ ಟೈಪ್ ಉಂಟು. ನಮ್ಮ ಇಲ್ಲಿ ಸ್ವಲ್ಪ ವಾತಾವರಣಕ್ಕೆ ಸಂಬಂಧಪಟ್ಟದ್ದು, ಮತ್ತು ಇಲ್ಲಿ ಸ್ವಲ್ಪ ಬೇಡಿಕೆ ಸ್ವಲ್ಪ ಜಾಸ್ತಿ, ಉಡುಪಿ ಜಿಲ್ಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಡಿಕೆ ಇರೋದು ಕೋಲ್ಬಳ್ಳಿ. ಅಂಬಡ ಮರದ ಬಳ್ಳಿ ಮೊದಲಿಂದಂತೂ ಅದು ಮರ ಜಾಸ್ತಿ ಇಲ್ಲ, ಬೇಕಾದ್ರೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು. ಸೇಲಮು ಹಾಕಿದ್ದೇನೆ ಒಂದು ಎರಡು ಮರದಲ್ಲಿ, ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮ ತೋಟದಲ್ಲಿ ಸೇಲಮಕ್ಕೆ ಒಂದು ಎರಡು ಮರಕ್ಕೆ ಹಾಕಿದ್ದೇನೆ. ಹೇಗೆ ಅಂತೇಳಿ ಅದಕ್ಕೆ ಇರೋಕ್ಕಿಲ್ಲ. ನಮ್ಮ ಕೇರಳ ಆ ಕಡೆ ಎಲ್ಲ ತುಂಬ ಉಂಟು, ಕೇರಳ ಮತ್ತು ತಮಿಳ್ನಾಡು ವೀಳ್ಯದಲ್ಲಿ ತಿನ್ನುವ ಸಂಖ್ಯೆ ಸಮೇತ ಕರ್ನಾಟಕದಿಂದಲೂ ಕೇರಳ ಮತ್ತು ತಮಿಳ್ನಾಡು ಸ್ವಲ್ಪ ಜಾಸ್ತಿ ಇದ್ದಾರೆ. ಇಲ್ಲಿ ತಮಿಳು ಸೀಚೆ ಬಂದರೆ ಎಲ್ಲ ಹೈಸ್ಟ್ ಬಳ್ಳಿ ವೀಳ್ಯದೆಲೆ ದಕ್ಷಿಣ ಭಾರತದಲ್ಲಿ ಜಾಸ್ತಿ, ಅದು ಉತ್ತರ ಭಾರತ ಹೋದರೆ ಸ್ವಲ್ಪ ವೀಳ್ಯದ ಸ್ವಲ್ಪ ಪ್ರಚಾರ ಕಮ್ಮಿ. ಒಂದು ಮದುವೆ ಸಮಾರಂಭಕ್ಕೆ 1,000 ಜನ ಮದುವೆ ಸಮಾರಂಭಕ್ಕೆ 2-3,000 ಬಳ್ಳಿ ಬೇಕಾಗ್ತದೆ ಬೀಡ ಕಟ್ಟಿಕೊಡಲಿಕ್ಕೆ. ಇಲ್ಲಿ ಮದುವೆಗೆ ಈ ಬೀಡ ಕಟ್ಟಿಕೊಡೋದಿಲ್ಲ, ನಮ್ಮ ಇಲ್ಲಿಯ ಬಳ್ಳಿದ್ದು ಮದುವೆ ಸಮಾರಂಭಕ್ಕೆ ಬೀಡ ಕಟ್ಟಿಕೊಡೋದಿಲ್ಲ. ಇದು ಖಾಲಿ ಪೂಜೆಗೆ ಅಥವಾ ಹೀಗೇನೆ ತಗೊಂಡೋಗಿ ಮನೆಯಲ್ಲಿ ತಿನ್ನುವಂಥದ್ದು, ಸಮಾರಂಭಕ್ಕೆ ಕಟ್ಟಿಕೊಡುವಂಥದ್ದು ಇಲ್ಲ ಇದು. ಸ್ನೇಹಿತರೆ, ನೀವು ವೀಳ್ಯದೆಲೆಯನ್ನು ಬೆಳಿಬೇಕು ಅಂತಂದರೆ ಇಷ್ಟೇ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿ ಸಾಕಾಗೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಭೂಮಿ ಯಾವ ರೀತಿಯಾಗಿರಬೇಕು, ಮಣ್ಣಿನ ಫಲವತ್ತತೆ ಯಾವ ರೀತಿಯಾಗಿರಬೇಕು, ರಸಗೊಬ್ಬರ ಬೇಕಾ ಅಥವಾ ಸಾಮಾನ್ಯ ಗೊಬ್ಬರ ಬೇಕಾ, ಸಾವಯವ ಗೊಬ್ಬರದಿಂದಲೂ ಬೆಳೆಯೋದಕ್ಕೆ ಸಾಧ್ಯನಾ, ಹೀಗೆ ಮಾರ್ಕೆಟಿಂಗ್ ಹೇಗೆ ಅಥವಾ ರಫ್ತು ಮಾಡೋದಾದರೆ ಹೇಗೆ, ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಗಳು ಬಾಕಿ ಇದ್ದಾವೆ. ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಬೇಕು ಅಂತಂದರೆ ನೀವೇನು ಮಾಡಬೇಕು, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥ ಕೋರ್ಸ್ ಇದೆ, ಬೀಟಲ್ ಲೀಫ್ ಕೋರ್ಸ್ ಇದೆ ಅಥವಾ ವೀಳ್ಯದೆಲೆ ಕೋರ್ಸ್ ಅಂತಲೇ ನಿಮಗೆ ಸಿಗುತ್ತೆ. ಈ ಕೋರ್ಸನ್ನು ನೋಡಿಕೊಂಡು ಖಂಡಿತವಾಗಿ ಅದರಲ್ಲಿ ಉಮೇಶ್ ಕಾಮತ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಆ ಮಾಹಿತಿಯ ಅನುಸಾರ ನೀವು ವೀಳ್ಯದೆಲೆ ಕೃಷಿಯನ್ನು ಮಾಡಿದರೆ ಖಂಡಿತವಾಗಿ ನಿಮಗೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು, ನೀವು ಕೂಡ ಅತ್ಯುತ್ತಮವಾದ ಆದಾಯವನ್ನು ಪಡ್ಕೋಬಹುದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನನ್ನ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.